ಇಂದು ಬೆಳಗಿನ ಜಾವ ಸರಿಸುಮಾರು 3-4 ಗಂಟೆಯ ಸಂದರ್ಭದಲ್ಲಿ ಆನೆ ತಲೆ ದಿಂಬದ ಮೊದಲನೆಯ ತಿರುವಿನಲ್ಲಿ ರಸ್ತೆಯ ಕೆಳಕ್ಕೆ ಲಾರಿಯೊಂದು ಬಿದ್ದಿರುವ ದೃಶ್ಯವನ್ನು ತಾವಿಲ್ಲಿ ವೀಕ್ಷಿಸಬಹುದು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು, ಪ್ರವಾಸಿಗರು ನೋಡಿ, ಈ ಒಂದು ತಿರುವಿನಲ್ಲಿ ಬಹಳ ಅಪಾಯಕಾರಿಯಾಗಿರುತ್ತದೆ. ಭಕ್ತಾದಿಗಳು ಬಹಳ ಜಾಗರೂಕರಾಗಿ ಈ ಒಂದು ತಿರುವಿನಲ್ಲಿ ವಾಹನವನ್ನು ಚಲಿಸಿ ಅಂತ ಸಾಕಷ್ಟು ಬಾರಿ ಈ ಹಿಂದೆಯೂ ಸಹ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿರುತ್ತೇನೆ. ನೋಡಿ, ಲಾರಿ ಎಲ್ಲ ಪೀಸ್ ಪೀಸ್ ಆಗೋಗಿದೆ. ಅಂದರೆ ಇದಕ್ಕೆ, ಈ ಒಂದು ಲಾರಿಗೆ ಹೆವಿ ಲೋಡ್ ಕಲ್ಲನ್ನು ತುಂಬಿದ್ರು ಅಂತ ಕಂಡು ಬಂದಿದೆ. ಆನೆ ತಲೆ ದಿಂಬದ ಮೊದಲನೇ ತಿರುವು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು, ಪ್ರವಾಸಿಗರು ನೋಡಿ, ಹೆವಿ ಲೋಡ್ ವಾಹನವನ್ನು ಚಲಿಸ್ತಕ್ಕಂಥವರು ದಯವಿಟ್ಟು ಈ ಒಂದು ಆನೆ ತಲೆ ದಿಂಬದ ಮೊದಲನೆಯ ತಿರುವು, ಎರಡನೇ ತಿರುವು, ಅನಂತರ ಕೆಳಭಾಗದಲ್ಲಿರ್ತಕ್ಕಂಥ ತಿರುವುಗಳಲ್ಲಿ ಬಹಳ ಜಾಗರೂಕರಾಗಿ ವಾಹನವನ್ನು ಚಲಿಸಿ. ಯಾಕೆಂದರೆ ಇಲ್ಲಿ ರಸ್ತೆಯ ವ್ಯವಸ್ಥೆಯೂ ಸಹ ಸರಿಯಾಗಿರುವುದಿಲ್ಲ, ಅಲ್ಲಲ್ಲಿ ಹಳ್ಳ ಗುಂಡಿಗಳು ಹೆಚ್ಚಾಗಿ ಕಂಡುಬರುತ್ತದೆ. ಇಂದು ಸರಿಸುಮಾರು ಬೆಳಗಿನ ಜಾವ 3-4 ಗಂಟೆಯ ಸಂದರ್ಭದಲ್ಲಿ ಆನೆ ತಲೆ ದಿಂಬದ ಮೇಲ್ಭಾಗದಲ್ಲಿ ಮೊದಲನೆಯ ತಿರುವಿನಲ್ಲಿ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಎರಡನೇ ತಿರುವಿನ ಕೆಳಭಾಗಕ್ಕೆ ಲಾರಿ ಕೆಳಕ್ಕೆ ಉರುಳಿ ಬಿದ್ದಿರುವ ದೃಶ್ಯವು ತಮಗೆ ಲಭ್ಯವಾಗುತ್ತದೆ. ನೋಡಿ, ಕಲ್ಲು ದಿಂಡುಗಳು ಇಲ್ಲಿ ಈ ಒಂದು ಲಾರಿ ಸಾಗಾಣಿಕೆ ಮಾಡುವ ಒಂದು ಸಂದರ್ಭದಲ್ಲಿ ಹೆವಿ ಲೋಡ್ ಇದ್ದ ಕಾರಣ ಲಾರಿ ನೆಲಕ್ಕೆ ಉರುಳಿ ಬಿದ್ದಿರಿದೆ ಅಂತ ಕಂಡು ಬಂದಿರುತ್ತದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ನೋಡಿ, ಈ ಒಂದು ತಿರುವುಗಳನ್ನು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಏಕೆಂದರೆ ನೋಡಿ, ಯಾವ ರೀತಿಯ ಹಳ್ಳ ಗುಂಡಿಗಳಿವೆ, ಆದರೂ ಇದ್ರ ಬಗ್ಗೆ ಯಾವುದೇ ತರಹದ ಒಂದು ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಯಾರೂ ಸಹ ಚಿಂತನೆಗಳನ್ನು ಮಾಡ್ತಾಯಿಲ್ಲ. ಇದೆಲ್ಲ ಒಂದು ನಮ್ಮ ದುರದೃಷ್ಟವೇ ಸರಿ. ನೋಡಿ, ಇಂತಹ ಒಂದು ದೊಡ್ಡ ಅಪಘಾತ ಸಂಭವಿಸಿದರೂ ಸಹ ಸದ್ಯ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ಒಂದು ಲಾರಿ ಚಾಲಕನಿಗೆ ಮತ್ತು ಅವನ ಸಹಾಯಕನಿಗೆ ಯಾವುದೇ ತರಹದ ಹೆಚ್ಚಿನ ಅಪಘಾತಗಳು ಆಗಿಲ್ಲ. ಅಂದರೆ ಏನೋ, ಅವರ ಒಂದು ಚಾಲಕನಿಗೆ ಒಂದು ಕಾಲಿನ ಭಾಗ ಸ್ವಲ್ಪ ಏಟಾಗಿದೆ ಅಂತ ಕಂಡುಬಂತು. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ತರಹದ ಪ್ರಾಣ ಅಪಾಯಗಳು ಆಗಿಲ್ಲ. ಆದರೆ ಲಾರಿ ಡ್ರೈವರ್ಗಳು, ಅಂದರೆ ಇಬ್ಬರು ಡ್ರೈವರೇ ಆಚೆ ಈಚೆ ನೆಲಕ್ಕೆ ಹಾರಿದರೆ, ಸೊ ಇದು ಲಾರಿ ಕೆಳಗಡೆ ಬಿದ್ದಿದೆ ಅಂತ ಮೇಲ್ಭಾಗದಲ್ಲಿ ಕಂಡು ಬಂದಿರುತ್ತದೆ. ನೋಡಿ, ದಯವಿಟ್ಟು ಈ ಒಂದು ತಿರುವುಗಳಲ್ಲಿ ಬಹಳ ಜಾಗರೂಕರಾಗಿ ಹೆವಿ ಲೋಡ್ ವಾಹನವನ್ನು ಚಲಿಸ್ತಕ್ಕಂಥವರು ದಯವಿಟ್ಟು ಮುಂದಿನ ತಿರುವುಗಳಲ್ಲೇ ಆಗಲಿ ಮತ್ತು ಇನ್ನಿತರ ಯಾವುದೇ ಸ್ಥಳಗಳಲ್ಲಾಗಲಿ ನಿಮ್ಮ ಒಂದು ಜಾಗ್ರತೆಯಿಂದ ತಾವು ವಾಹನಗಳನ್ನು ಚಲಿಸಿ ಅಂತ ಈ ಒಂದು ಮುಖ್ಯ ಸಂದೇಶದ ಮೂಲಕ ತಮಗೆ ಮುಖ್ಯ ಸೂಚನೆಗಳನ್ನು ತಿಳಿಸಿಕೊಡ್ತಾ ಇದ್ದೀವಿ. ಕಲ್ಲು ದಿಂಡುಗಳು ಹೆಚ್ಚಾಗಿ ತುಂಬಿದ್ರು ಅಂತ ಮೇಲ್ಭಾಗದಲ್ಲಿ ಕಂಡು ಬಂದಿರುತ್ತದೆ. ಇತ್ತೀಚಿನ ದಿನ ಏನು, ದಿಂಬಂ ಸಮೀಪದಲ್ಲಿ ಲಾರಿ ಹೆವಿ ಲೋಡ್ ವಾಹನಗಳನ್ನು ಬಿಡದೇ ಇರುವ ಕಾರಣದಿಂದ ಅತಿ ಹೆಚ್ಚಾಗಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯ ಮಾರ್ಗವಾಗಿ ಸಾಕಷ್ಟು ಹೆವಿ ಲೋಡ್ ಲಾರಿ ವಾಹನಗಳು ಆಗಮಿಸ್ತಾ ಇದೆ. ಮೊದಲೇ ರಸ್ತೆ ಸರಿ ಇಲ್ಲ, ಇನ್ನೂ ರಸ್ತೆ ದಿನೇ ಎಲ್ಲ ದಿಕ್ಕೇಡ್ತಾ ಇದೆ. ಸೊ ಇದ್ರ ಈ ಒಂದು ರಸ್ತೆ ಬಗ್ಗೆ ಕಾಳಜಿನ ವಹಿಸ್ತಕ್ಕಂಥವರು ಇಲ್ಲ, ಅಪಘಾತಗಳಂತೂ ಸಾಕಷ್ಟು ನಡೀತಾನೇ ಇದೆ. ಯಾರು ಸಹ ಅಂದರೆ ಈ ಒಂದು ನಮ್ಮ ಕರ್ನಾಟಕ ಭಾಗವಾಗಿ ಇದರ ಬಗ್ಗೆ ಆಸಕ್ತಿಯನ್ನು ವಹಿಸಿಕೊಂಡು ಇಲ್ಲಿ ಒಂದು ಉತ್ತಮವಾದ ರಸ್ತೆ ಕಾಮಗಾರಿ ಬಗ್ಗೆ ಯಾರೂ ಸಹ ಚಿಂತನೆಗಳನ್ನು ಮಾಡೋದಿಲ್ಲ. ಶ್ರೀ ಮಲೆ ಮಹದೇಶ್ವರ ಬೆಟ್ಟ ರಸ್ತೆಯನ್ನು ದಯವಿಟ್ಟು ಸಾಕಷ್ಟು ಜನ ರಾಜಕೀಯ ವ್ಯಕ್ತಿಗಳು, ಸಾಕಷ್ಟು ಅಧಿಕಾರಿಗಳು ಈ ಒಂದು ರಸ್ತೆಯ ದುರಸ್ತಿಯನ್ನು ವೀಕ್ಷಿಸಿದರೂ ಸಹ ಇದರ ಬಗ್ಗೆ ಕಾಳಜಿಯನ್ನು ವಹಿಸ್ತಿರೋದು ಬಹಳ ಒಂದು ಬೇಜವಾಬ್ದಾರಿತನದ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆನೆ ತಲೆ ದಿಂಬದ ತಿರುವಿನಲ್ಲಿ ಸಂಭವಿಸಿದ ಈ ಒಂದು ಲಾರಿ ಅಪಘಾತದಿಂದಾಗಿ ನೋಡಿ, ಗಂಟೆಗಟ್ಟಲೆ ಸಾಕಷ್ಟು ವಾಹನಗಳು ನಿಂತಿರುವ ದೃಶ್ಯವನ್ನು ನಾವಿಲ್ಲಿ ಗಮನಿಸಬಹುದು. ಮಲೆ ಮಹದೇಶ್ವರ ಬೆಟ್ಟ ಇನ್ನಿತರ ಸಂಪೂರ್ಣ ಮಾಹಿತಿಗಾಗಿ
nama Malaya Mahadeshwara YouTube channel subscribe agar dalam melakukan pelajaran seperti ini Malaya Mahadeshwara lakukan pergi patra lagi.